ರಾಜ್ಯ ವಿಧಾನಸಭೆ ಚುನಾವಣೆ ಸಮೀಪಿಸುತ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಅಕ್ರಮ ಹಣ ಮದ್ಯ ಹಾಗೂ ಇನ್ನಿತರ ವಸ್ತುಗಳ ಸಾಗಾಣಿಕೆ ಕೂಡ ಹೆಚ್ಚಾಗ್ತಿದೆ. ಜಿಲ್ಲೆಯಲ್ಲಿ ನೀತಿ ಸಂಹಿತೆ ಉಲ್ಲಂಘಿಸಿ ಅಕ್ರಮವಾಗಿ ಹಣ ಮತ್ತು ಮದ್ಯ ಸಾಗಾಣಿಕೆ ಆಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈವರೆಗೂ 31 ಕೋಟಿ 23 ಲಕ್ಷ ಮೌಲ್ಯದ ವಸ್ತುಗಳನ್ನು ಚುನಾವಣಾ ಆಯೋಗ ವಶಕ್ಕೆ ಪಡೆದಿದೆ. 13 ಕೋಟಿ 78 ಲಕ್ಷ ನಗದು, 5 ಕೋಟಿ 1 ಲಕ್ಷ ಮೌಲ್ಯದ 93 ಸಾವಿರ ಲೀಟರ್ ಮದ್ಯ, 2 ಲಕ್ಷ 42 ಸಾವಿರ ಮೌಲ್ಯದ ಮಾದಕ ವಸ್ತು, 12 ಕೋಟಿ 40 ಲಕ್ಷದ ಇತರೆ ವಸ್ತುಗಳು ಪತ್ತೆಯಾಗಿದೆ. ಭಾನುವಾರದಂದು ಶಿಕಾರಿಪುರದಲ್ಲಿ 9 ಲಕ್ಷದ 50 ಸಾವಿರ ನಗದು ಪತ್ತೆಯಾಗಿದೆ. ಹಾಗೆ 114 ಲೀಟರ್ ಅಕ್ರಮ ಮದ್ಯ ಪತ್ತೆಯಾಗಿದೆ. ಸಾಗರದಲ್ಲಿ ಸುಮಾರು 14 ಲೀಟರ್, ಶಿವಮೊಗ್ಗ ಗ್ರಾಮಾಂತರದಲ್ಲಿ 17 ಲೀಟರ್, ಶಿಕಾರಿಪುರದಲ್ಲಿ 16 ಲೀಟರ್, ಸೊರಬದಲ್ಲಿ 51 ಲೀಟರ್, ಶಿವಮೊಗ್ಗ ನಗರದಲ್ಲಿ 3 ಲೀಟರ್, ಭದ್ರಾವತಿಯಲ್ಲಿ 4 ಲೀಟರ್, ತೀರ್ಥಹಳ್ಳಿಯಲ್ಲಿ 7 ಲೀಟರ್ ಮದ್ಯ ಪತ್ತೆಯಾಗಿದೆ. ರಾಜ್ಯ ವಿಧಾನಸಭೆ ಚುನಾವಣೆ ಹಿನ್ನೆಲೆ ನೀತಿ ಸಂಹಿತೆ ಜಾರಿಯಲ್ಲಿದೆ. ಮಾರ್ಚ್ 29 ರಿಂದ ಇಲ್ಲಿಯವರೆಗೆ ಸಾವಿರಾರು ರೂಪಾಯಿಯಂತಹ ಅಕ್ರಮ ಹಣ ಮದ್ಯ ಹಾಗೂ ಉಡುಗೊರೆಗಳು ಜಿಲ್ಲೆಯಾದ್ಯಂತ ಪತ್ತೆಯಾಗಿದೆ. ಒಟ್ಟು 36 ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಿ ಚುನಾವಣಾ ಆಯೋಗ ತಪಾಸಣೆಯನ್ನು ನಡೆಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇದೀಗ ಜಿಲ್ಲೆಯಾದ್ಯಂತ ಇಲ್ಲಿಯವರೆಗೂ 31 ಕೋಟಿ 23 ಲಕ್ಷ ಮೌಲ್ಯದ ವಸ್ತುಗಳನ್ನು ಚುನಾವಣಾ ಆಯೋಗ ವಶಕ್ಕೆ ಪಡೆದುಕೊಂಡಿದೆ. ಇನ್ನು 5 ಕೋಟಿ 1 ಲಕ್ಷ ಮೌಲ್ಯದ 93,000 ಲೀಟರ್ ಮದ್ಯವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇನ್ನು 2 ಲಕ್ಷ 42,000 ಮೌಲ್ಯದ ಮಾದಕ ವಸ್ತು ಹಾಗೂ 12 ಕೋಟಿ 40 ಲಕ್ಷ ಮೌಲ್ಯದ ಇತರೆ ವಸ್ತುಗಳು ಜಿಲ್ಲೆಯಲ್ಲಿ ಪತ್ತೆಯಾಗಿದೆ.